ಕಲುಷಿತ ನೀರು ಸೇವಿಸಿ ಸಾವನ್ನಪ್ಪಿದ್ರು ಈಗ ಮೃತರ ಕುಟುಂಬಕ್ಕೆ ತಲಾ 3 ಲಕ್ಷ ಪರಿಹಾರ ಘೋಷಣೆಯಾಗಿದೆ ಬೆಂಗಳೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ಪರಿಹಾರದ ಮೊತ್ತವನ್ನ ಘೋಷಣೆ ಮಾಡಿದ್ದಾರೆ ವಿಜಯನಗರ ಹಾಗೂ ಅಫ್ಜಲ್ಪುರದ ಘಟನೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಂಡಿದ್ದಾರೆ ಹಡಗಲಿ ತಾಲೂಕಿನ ಮಕರಬ್ಬಿ ಗ್ರಾಮಕ್ಕೆ ಆರೋಗ್ಯ ಸಿಬ್ಬಂದಿನು ಹೋಗಿದ್ದಾರೆ ಮಕರಬ್ಬಿ ಗ್ರಾಮಕ್ಕೆ ನೂತನ ಜಿಲ್ಲಾ ಎಸ್ಪಿ ಅರುಣ್ ಕುಮಾರ್ ಭೇಟಿ ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಇದು ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್ ಯಾಕಂದ್ರೆ ಈ ತರ 3 ಜನ ಸಾವನ್ನಪ್ಪಿದ್ದಾರೆ ಅಲ್ಲಿ ಕಲುಷಿತ ನೀರು ಸೇವನೆ ಮಾಡಿದೆ ಇದಕ್ಕೆಲ್ಲ ಕಾರಣ ಅಂತ ಗೊತ್ತಿದ್ರು ಕೂಡ ಈ ಕಡೆ ಯಾರು ತಲೆ ಹಾಕಿಲ್ಲ ಮತ್ತೆ ಈ ಕುಟುಂಬಕ್ಕೆ ಆಸರೆ ಯಾರಾಗ್ತಾರೆ ಅಂತದೆಲ್ಲ ಪ್ರಶ್ನೆಗಳು ಮೂಡಿತು ಈ ಬಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಈಗ ಆರೋಗ್ಯ ತಪಾಸಣೆ ಜೊತೆಗೆ ಅಲ್ಲಿ ಏನಾಗಿತ್ತು ಈ ಘಟನೆ ಕಾರಣ ಏನು ಅಂತ ಅಂತ ಅಧಿಕಾರಿಗಳಿಂದ ಖುದ್ದಾಗಿ ಎಸ್ಪಿನೇ ಅಲ್ಲಿಗೆ ಹೋಗಿದ್ದಾರೆ ಅರುಣ್ ಕುಮಾರ್ ಅವರು ಇನ್ಫರ್ಮೇಷನ್ ಅನ್ನು ಕಲೆಕ್ಟ್ ಮಾಡಿದ್ದಾರೆ ಇನ್ನೊಂದು ಕಡೆ ಈಗ ಮೃತಪಟ್ಟಿದಾರಲ್ಲ ಅವರ ಫ್ಯಾಮಿಲಿ ಮೆಂಬರ್ಸ್ ಗೆ ತಲಾ 3 ಲಕ್ಷ ಪರಿಹಾರದ ಹಣ ಕೂಡ ಈಗ ಸರ್ಕಾರದ ಕಡೆಯಿಂದ ಘೋಷಣೆಯಾಗಿದೆ ಸಿಎಂ ಇದನ್ನ ಘೋಷಣೆ ಮಾಡಿದ್ದಾರೆ ಹೂವಿನ ಹಡಗಲಿ ತಾಲೂಕಾ ವಿಜಯನಗರ ಜಿಲ್ಲೆಯ ಮಕ್ಕಬ್ಬಿ ಗ್ರಾಮದಲ್ಲಿ ಕಲುಷಿತ ನೀರನ್ನು ಕುಡಿದು ಆಸ್ಪತ್ರೆ ದಾಖಲಾಗಿ ಸಾವನ್ನಪ್ಪಿರುವಂತದ್ದು ಅತ್ಯಂತ ದುಃಖಕರ ಸಂಗತಿ ಮತ್ತು ಬಹಳ ಗಂಭೀರವಾದಂತ ವಿಚಾರ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ನಮ್ಮ ಮನೀಶ್ ಮುದ್ಗಲ್ ಅವರ ನೇತೃತ್ವದಲ್ಲಿ ಇದನ್ನ ಇನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಹೇಳಿದ್ದೇನೆ ಒಂದು ವಾರದ ಒಳಗಡೆ ಅದರ ರಿಪೋರ್ಟ್ ಅನ್ನು ಕೊಡಬೇಕು ಯಾರು ಇದಕ್ಕೆಲ್ಲ ಕಾರಣೀಭೂತರು ಸಿವೇಜ್ ವಾಟರ್ ನ ಡ್ರಿಂಕಿಂಗ್ ವಾಟರ್ ಹೆಂಗ್ ಮಿಕ್ಸ್ ಆಯ್ತು ಅದಕ್ಕೆ ಯಾರು ಜವಾಬ್ದಾರರು ಅಲ್ಲಿರುವಂತ ಸ್ಥಳೀಯ ಅಧಿಕಾರಿಗಳು ಯಾರು ಇಂಜಿನಿಯರ್ಸ್ ಯಾರು ಮತ್ತೆ ಯಾರು ಹಿರಿಯ ಅಧಿಕಾರಿಗಳು ಇದಕ್ಕೆ ಜವಾಬ್ದಾರಿ ಇದ್ದಾರಾ ಎಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಮಾಡಿ ಕೊಟ್ರೆ ಅವರು ಯಾರು ಇದಕ್ಕೆ ಕಾರಣೀಭೂತರೋ ಅವರ ಮೇಲೆ ಆಕ್ಷನ್ ತಗೊಳ್ಳೋದು ಒಂದು ಭಾಗ ಇನ್ನೊಂದು ಕಡೆ ಆ ಫ್ಯಾಮಿಲಿಯ ಒಂದು ದುಃಖದಲ್ಲಿ ನಾನು ಕೂಡ ಇದ್ದೀನಿ ಕುಟುಂಬಕ್ಕೆ ದುಃಖ ಸಹಿಸುವಂತ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳ್ತೀನಿ ಪ್ರತಿಯೊಂದು ಕುಟುಂಬಕ್ಕೆ 3 ಲಕ್ಷ ರೂಪಾಯಿ ಪರಿಹಾರವನ್ನ ನಾನು ಈಗಾಗಲೇ ಘೋಷಣೆಯನ್ನ ಮಾಡಿದ್ದೇನೆ ಅದರ ಜೊತೆಗೆ ಅಫ್ಜಲ್ಪುರದಲ್ಲಿ ಮತ್ತೊಂದು ಸ್ಟೋರಿ ಅದು ಕೂಡ ಇಂಪ್ಯಾಕ್ಟ್ ಆಗಿದೆ ವಿಚಿತ್ರ ಜ್ವರದಿಂದ 3 ಬಾಲಕಿಯರು ಸಾವಿನ ಕೇಸ್ ಏನಿತ್ತು ಅಫ್ಜಲ್ಪುರದ ಆನೂರಲ್ಲಿ ಆರೋಗ್ಯ ಅಧಿಕಾರಿಗಳು ಅಲ್ಲಿ ಭೇಟಿಯನ್ನು ಕೊಟ್ಟಿದ್ದಾರೆ ನ್ಯೂಸ್ 18 ನಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ಗ್ರಾಮಕ್ಕೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಹೋಗಿದ್ದಾರೆ ಮಕ್ಕಳ ಆರೋಗ್ಯ ತಪಾಸಣೆಯನ್ನು ಸಿಬ್ಬಂದಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಮಕ್ಕಳು ಸಾವನ್ನಪ್ಪಿದ್ರಿಂದ ಗ್ರಾಮದ ಪ್ರತಿಯೊಂದು ಮಗುವಿಗೂ ಕೂಡ ರಕ್ತ ಪರೀಕ್ಷೆಯನ್ನು ಈಗ ಸಿಬ್ಬಂದಿ ಮಾಡಿಸ್ತಾ ಇದ್ದಾರೆ ಹೆಚ್ಚಿನ ಜ್ವರ ಅಥವಾ ಬೇರೆ ಏನಾದರೂ ಆರೋಗ್ಯ ಸಮಸ್ಯೆ ಕಂಡುಬಂದ್ರೆ ತಾಲೂಕು ಆಸ್ಪತ್ರೆಗೆ ಅಥವಾ ಜಿಲ್ಲಾಸ್ಪತ್ರೆಗೆ ಹೋಗುವಂತೆ ಸಿಬ್ಬಂದಿ ಅಲ್ಲೇ ಸಲಹೆಯನ್ನು ಕೊಡ್ತಾ ಇದ್ದಾರೆ ಫಸ್ಟ್ ಬ್ಲಡ್ ಟೆಸ್ಟ್ ಅನ್ನು ಮಾಡಿಸ್ತಾ ಇದ್ದಾರೆ ಏನಾದರೂ ಸಮಸ್ಯೆ ಇದೆ ಅಂತ ಗೊತ್ತಾದ ತಕ್ಷಣ ಆ ತಾಲೂಕು ಆಸ್ಪತ್ರೆ ಇಲ್ಲ ಜಿಲ್ಲಾಸ್ಪತ್ರೆಗೆ ರೆಫರ್ ಮಾಡ್ತಾ ಇದ್ದಾರೆ